ಸೀಸನಲ್ ಫ್ಲೂ, ಅದರಲ್ಲಿ H3N2 ವೇರಿಯಂಟ್ನಿಂದ ದೇಶದಲ್ಲಿ ಸ್ವಲ್ಪ ಹೆಚ್ಚಿನ ಸೋಂಕು ವರದಿ ಆಗ್ತಾ ಇರತಕ್ಕಂಥದ್ದು ನೋಡಿ ಮಾಧ್ಯಮದಲ್ಲಿ ಕೂಡ ಇವತ್ತು ವರದಿಯಾಗಿದೆ. ಅದರಿಂದ ಅನೇಕರು ಸ್ವಲ್ಪ ಗಾಬರಿಯಾಗಿದ್ದಾರೆ. ಹಾಗಾಗಿ ನಾವಿವತ್ತು ಉನ್ನತ ಮಟ್ಟದ ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆ ನಮ್ಮ ಅಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ಸದಸ್ಯರುಗಳು, ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಇಲಾಖೆಯ ನಾವೆಲ್ಲ ಕೂಡ ಇವತ್ತು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಮಾಡಿದಾಗ ಈಗಾಗಲೇ ಅವರು ಹೇಳಿದ್ದಾರೆ, ಗಾಬರಿ ಪಡುವಂಥದ್ದು ಯಾವುದೇ ಸ್ಥಿತಿ ನಿರ್ಮಾಣ ಆಗಿಲ್ಲ, ಇದು ಮೊದಲನೇದು. ಹಾಗೆ ಅಂತೇಳಿ ನಾವು ಏನೆಲ್ಲ ಕ್ರಮಗಳನ್ನು ತಗೋಬೇಕಾಗ್ತದೆ, ಇವತ್ತು ವಿಶೇಷವಾಗಿ ಈ ವೇರಿಯಂಟ್ನಿಂದ ನಮ್ಮ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಹೆಲ್ತ್ ಕೇರ್ ಸ್ಟಾಫ್ ಏನಿದ್ದಾರೆ ಇವರೆಲ್ಲರೂ ಕೂಡ ಈಗ ಕೋವಿಡ್ ಸಂದರ್ಭದಲ್ಲಿ ನಾವು ಮಾಸ್ಕ್ಗಳನ್ನು ಕಂಪಲ್ಸರಿ ನಾವು ಧರಿಸ್ತಾ ಇದ್ವಿ. ಆದರೆ ಕಳೆದ 6 ತಿಂಗಳಿಂದ ಅನೇಕರು ನಮ್ಮ ಆಸ್ಪತ್ರೆಗಳಲ್ಲೇ ಯಾರು ಕೆಲಸ ಮಾಡ್ತಾರೆ ಭಾಳಷ್ಟು ಜನ ಉಪಯೋಗ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತಿನಿಂದ ಇವತ್ತು ನಮ್ಮ ಸಲಹಾ ಸಮಿತಿಯ ಒಂದು ಸಲಹೆಯಂತೆ ನಮ್ಮ ಇಲಾಖೆಯವರು ಇವತ್ತಿನಿಂದಾನೇ ಆದೇಶ ಹೊರಡಿಸ್ತಾ ಇದ್ದೇವೆ, ಎಲ್ಲ ಹೆಲ್ತ್ ಕೇರ್ ಸ್ಟಾಫ್ ಕಂಪಲ್ಸರಿ ತಾವು ಮಾಸ್ಕ್ಗಳನ್ನು ನಿಮ್ಮ ನಿಮ್ಮ ಒಂದು ಫೆಸಿಲಿಟೀಸಲ್ಲಿ ನೀವು ಬಳಸಬೇಕು, ಉಪಯೋಗ ಮಾಡಬೇಕು ಅಂತೇಳಿ. ಹಾಗಾಗಿ ಹೆಲ್ತ್ ಕೇರ್ ಸ್ಟಾಫು ಭಾಳ ಮುಖ್ಯ, ತಾವೆಲ್ಲ ಕೂಡ ಮಾಸ್ಕ್ಗಳನ್ನು ಧರಿಸಬೇಕು. ಎರಡನೇದು, ನಾವು ಒಂದು ಅಡ್ವೈಸರಿಯನ್ನು ಈಗ ಹೆಲ್ತ್ ಕೇರ್ ಸ್ಟಾಫ್ಗೆ ವಿಶೇಷವಾಗಿ ಹೇಳುವಂಥದ್ದು, ಇನ್ಫ್ಲೂಯೆನ್ಸಾಗೆ ಏನು ವ್ಯಾಕ್ಸಿನೇಷನ್ ಇದೆ ವರ್ಷದಲ್ಲಿ ಒಂದು ಸಲ ಅದನ್ನು ತಾವೆಲ್ಲ ಕೂಡ ತೆಗೆದುಕೊಳ್ಳೋದು ಒಳ್ಳೆಯದು ಅಂತೇಳಿ ಅವ್ರಿಗೆ ಅಡ್ವೈಸರಿಯನ್ನು ಇಶ್ಯೂ ಮಾಡ್ತೇವೆ. ಮತ್ತು ಸರ್ಕಾರದಿಂದ ಕೂಡ ICUಅಲ್ಲಿ ಕೆಲಸ ಮಾಡುವಂಥವರು, ಹೀಗೆ ಕೆಲವು ವೈದ್ಯರುಗಳಿಗೆ, ಕೆಲವು ಸಿಬ್ಬಂದಿಯವರಿಗೆ ಸರ್ಕಾರದಿಂದನೇ ಅವರಿಗೆ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. 2019ರವರೆಗೂ ಕೂಡ ಒಂದೊಂದು ಜಿಲ್ಲೆಗೆ ಒಂದು ಸುಮಾರು 1000 ಡೋಸುಗಳಷ್ಟು ಕೊಡ್ತಾ ಇದ್ವಿ, ಕೋವಿಡ್ ಬಂದಮೇಲೆ ಕೊಟ್ಟಿಲ್ಲ. ಹಾಗಾಗಿ ಮತ್ತೆ ಅದನ್ನು ನಮ್ಮ 31 ಜಿಲ್ಲೆಗಳಲ್ಲಿ ಕೊಡುವಂಥ ಕೆಲಸ ಮಾಡ್ತೀವಿ. ಯಾರು ನಮಗೆ ICUಅಲ್ಲಿ ಕೆಲಸ ಮಾಡ್ತಾರೆ